ಇವತ್ತಿನ ಸ್ಪೆಷಲ್ ರೆಸಿಪಿ ಪಕ್ಕಾ ಸ್ಟ್ರೀಟ್ ಸ್ಟೈಲ್ ಪಾನಿಪುರಿ. ಪಾನಿಪುರಿ ಅಂದ್ರೆ ಯಾರಿಗೆ ಇಷ್ಟ ಇರಲ್ಲ? ನಂಗಂತೂ ಆಲ್ ಟೈಮ್ ಫೇವ್ರೆಟ್. ಸೊ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಪರ್ಫೆಕ್ಟ್ ಆಗಿರುವಂತಹ ಪಾನಿಪುರಿ ಮಾಡೋಣ. ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ, ಆಗ ನಮ್ಮ ಯಾವುದೇ ಹೊಸ ವಿಡಿಯೋ ಬಂದ ತಕ್ಷಣ ನೀವೇ ಮೊದಲು ನೋಡ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್. ಮೊದಲಿಗೆ ಪೂರಿಗೆ ಹಿಟ್ ಕಲ್ಸ್ಕೊಳ್ಳೋಣ. ಒಂದು ಮಿಕ್ಸಿಂಗ್ ಬೌಲ್ ನಲ್ಲಿ 1 ಕಪ್ ರವೆ, ಇದಕ್ಕೆ 2 ಟೇಬಲ್ ಸ್ಪೂನ್ ಮೈದಾ, 1/4 ಚಮಚ ಉಪ್ಪು, 1/4 ಚಮಚ ಬೇಕಿಂಗ್ ಸೋಡಾ, ಹಾಗೆ 3 ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಆದಮೇಲೆ ಇದಕ್ಕೆ 1/2 ಕಪ್ ನೀರು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರು ನಡೆಯುತ್ತೆ. ಟೋಟಲ್ ಆಗಿ ನಾನು ಇದಕ್ಕೆ 1/2 ಕಪ್ ನೀರು ಹಾಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 15 ನಿಮಿಷ ಇದನ್ನ ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಪೂರಿ. ನೋಡಿ, ಸಾಫ್ಟ್ ಆಗಿ ಕಲ್ಸ್ಕೊಂಡಿದ್ದೀನಿ ಹಿಟ್ಟನ್ನ. ಇದಕ್ಕೆ 1 ಚಮಚ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಕೋಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ಒದ್ದೆ ಬಟ್ಟೆನ ತಗೊಂಡ್ಬಿಟ್ಟು ಇದಕ್ಕೆ ಮುಚ್ಚಿಬಿಟ್ಟು ಒಂದು 20 ನಿಮಿಷ ಇದನ್ನ ಹಾಗೆ ಬಿಟ್ಬಿಡ್ಬೇಕು. ಅಷ್ಟರಲ್ಲಿ ನಾವೀಗ ಪಾನಿ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ನಲ್ಲಿ 1 ಕಪ್ ಅಷ್ಟು ಪುದೀನ ತಗೊಂಡಿದ್ದೀನಿ ನಾನು. ಇದಕ್ಕೆ 1/2 ಕಪ್ ಕೊತ್ತಂಬರಿ ಸೊಪ್ಪು, 1 ಇಂಚು ಶುಂಠಿ, ಹಾಗೆ 2 ಹಸಿಮೆಣಸು ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬಾ ಸ್ಮೂತಾಗಿ ಗ್ರೈಂಡ್ ಆಗಬೇಕು. ಗ್ರೈಂಡ್ ಮಾಡಿರೋದು ಏನಾದರೂ ಸ್ಮೂತ್ ಆಗಿಲ್ಲ ಅಂದರೆ ನೀವು ಇದನ್ನು ಗಾಳಿಸ್ಕೊಳ್ಬೋದು, ಇಲ್ಲ ಅಂದರೆ ಇದನ್ನು ಡೈರೆಕ್ಟಾಗಿ ಹಾಗೆ ಹಾಕ್ಕೊಳ್ಳಿ. ಇದಕ್ಕೆ ನಾನು 1/4 ಚಮಚ ಜೀರಿಗೆ ಪೌಡರ್ ಹಾಕೊಳ್ತಾ ಇದ್ದೀನಿ, 2 ಚಮಚ ಪಾನಿಪುರಿ ಮಸಾಲ, 1/4 ಚಮಚ ಪೆಪ್ಪರ್ ಪೌಡರ್, 1/3 ಚಮಚ ಅಮ್ಚೂರ್ ಪೌಡರ್, 1 ಚಮಚ ಉಪ್ಪು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಆದಮೇಲೆ ಇದಕ್ಕೆ ನಾನು 4 ಕಪ್ ಅಷ್ಟು ತಣ್ಣಗಿರೋ ನೀರನ್ನ ಹಾಕೊಳ್ತಾ ಇದ್ದೀನಿ. ಅಂದರೆ ನಾನು ನೀರನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ನೀವೇನಾದರೂ ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ ಅಂದರೆ ಈ ಥರ ಪಾನಿ ರೆಡಿ ಆದಮೇಲೆ ಫ್ರಿಜ್ಜಲ್ಲಿ ಇಡಿ, ಪೂರಿ ಎಲ್ಲ ರೆಡಿ ಆಗೋಷ್ಟರಲ್ಲಿ ಕೋಲ್ಡ್ ಆಗುತ್ತೆ. ಪಾನಿ ಸ್ವಲ್ಪ ಕೋಲ್ಡ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಪಾನಿಪುರಿ ತಿನ್ನಲಿಕ್ಕೆ. ಈಗ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಣ. ನಾನು 4 ಆಲೂಗಡ್ಡೆನ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1/2 ಕಪ್ ಅಷ್ಟು ಬಟಾಣಿನ ಬೇಯಿಸಿಟ್ಕೊಂಡಿದ್ದೀನಿ, 1/4 ಚಮಚ ಉಪ್ಪು, 1/4 ಚಮಚ ಚಾಟ್ ಮಸಾಲ, 1/4 ಚಮಚ ಅಜ್ಕಾರದ ಪುಡಿ, ಹಾಗೆ 1/4 ಚಮಚ ಪೆಪ್ಪರ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಆದಮೇಲೆ ಕೊನೆಯದಾಗಿ ಇದಕ್ಕೆ ನಾನು 1 ಈರುಳ್ಳಿನ ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ. ಈಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ಟಫಿಂಗ್ ರೆಡಿಯಾಗಿದೆ. ಆಗಲೇ ಪೂರಿ ಮಾಡಲಿಕ್ಕೆ ಕಲಸಿಟ್ಟಿರೋಂಥ ಹಿಟ್ಟನ್ನ ಇನ್ನೊಂದ್ಸರಿ ಚೆನ್ನಾಗಿ ನಾದ್ಕೊಳ್ಬೇಕು. ನಾದ್ಕೊಂಡ್ಮೇಲೆ ಈ ಥರ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕಿಬಿಟ್ಟು ಲಟ್ಟಿಸ್ಕೊಳ್ಬೇಕು. ಆದಷ್ಟು ತೆಳುವಾಗಿ ಲಟ್ಟಿಸ್ಕೊಳ್ಳಿ, ತೆಳುವಾಗಿದ್ದರೆ ಪೂರಿ ಚೆನ್ನಾಗಿ ಬರುತ್ತೆ. ಲಟ್ಟಿಸ್ಕೊಂಡ್ಮೇಲೆ ನಿಮ್ಮ ಹತ್ರ ರೌಂಡ್ ಆಗಿರೋ ಮೌಲ್ಡ್ ಇದ್ದರೆ ಅದರಲ್ಲಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಈ ಥರ ಯಾವುದಾದ್ರೂ ಡಬ್ಬಿದ ಮುಚ್ಚಳ ಥರ ಇದ್ದರೆ ಅದರಲ್ಲಿ ಈ ಥರ ರೌಂಡ್ ಆಗಿ ಕಟ್ ಮಾಡ್ಕೊಳ್ಬೋದು. ಹಾಗೆ ಡೀಪ್ ಫ್ರೈ ಮಾಡಲಿಕ್ಕೆ ನಾನು ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಒಂದೊಂದನ್ನೇ ತೆಕ್ಕೊಂಡ್ಬಿಟ್ಟು ಇಷ್ಟು ದಪ್ಪ ಇದ್ದರೆ ಸಾಕಾಗುತ್ತೆ, ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಗೆ ಹಾಕ್ತಿದ್ದಾಗೆ ಸ್ವಲ್ಪ ಈ ಥರ ಪ್ರೆಸ್ ಮಾಡಿ, ಅವಾಗ ಚೆನ್ನಾಗಿ ಉಬ್ಬತ್ತೆ ಪೂರಿ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಹಾಗೆ ಮೀಡಿಯಂ ಫ್ಲೇಮಲ್ಲೇ ಇಟ್ಟಿರಿ, ಅವಾಗ ಚೆನ್ನಾಗಿ ಬರುತ್ತೆ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಕೆಲವೊಂದು ಪೂರಿ ಉಬ್ಬಿಲ್ಲ ಅಂದರೆ ನೀವು ಅದನ್ನು ಮಸಾಲೆ ಪೂರಿ ಯೂಸ್ ಮಾಡ್ಕೊಳ್ಬೋದು. ಮಸಾಲೆ ಪೂರಿ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡಿ. ನೋಡಿ, ಇದು ಇವಾಗ ಆಗಿದೆ, ಅದನ್ನು ತೆಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಪೂರಿನೂ ಕಾಸ್ಕೊಳ್ಬೇಕು. ಈಗ ಪಾನಿಪುರಿ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಪೂರಿ ಕೂಡ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ. ಇದಕ್ಕೆ ಸ್ವಲ್ಪ ಆಲೂಗಡ್ಡೆ ಸ್ಟಫಿಂಗ್ನ ಹಾಕೊಳ್ತಾ ಇದ್ದೀನಿ, ಹಾಗೆ ಇದಕ್ಕೆ ಸ್ವಲ್ಪ ಶೇವ್ ಹಾಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಪಾನಿನ ಹಾಕ್ಕೊಂಡ್ರೆ ತಿನ್ನಕ್ಕೆ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.